ಫೇಮಸ್ ಗಂಗಾವತಿ ಅಥವಾ ಒಂದು ಬೆಟ್ಟ ಇದೆ, ಅಂಜನಾದ್ರಿ ಬೆಟ್ಟ, ಜೊತೆಗೆ ಇನ್ನೊಂದು ಜಾಗ ಕೂಡ ಇದೆ. ಆ ಜಾಗದಲ್ಲಿ ರಾಮ ಮತ್ತು ಹನುಮ ಭೇಟಿಯಾಗಿದ್ರು ಅನ್ನುವಂತಹ ಪೌರಾಣಿಕ ಇತಿಹಾಸ ಇದೆ. ಈ ಪೌರಾಣಿಕ ಜಾಗದಲ್ಲಿ ಸಾಕಷ್ಟು ಜನ ತಾಯಿಯಂದ್ರು, ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯ ದೇಶ ವಿದೇಶಗಳಿಂದೆಲ್ಲ ಮಹಿಳೆಯರು ಬಂದು ಹನುಮಾನ್ ತಾಂಡವ್ ಮಂತ್ರ ಪಠಣೆಯನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ದೀಪವನ್ನು ಹಚ್ಚಿಕೊಂಡು ಶಿಸ್ತಿನಿಂದಾಗಿ ಕುಳಿತುಕೊಂಡು ಗಂಟೆಗಟ್ಟಲೆ ಆ ಮಂತ್ರದ ಪಠಣೆಯನ್ನ ಸಹ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿನ ಶಾಸಕರು ಕೂಡ ಭಾಗಿಯಾಗಿದ್ರು. ಜನಾರ್ದನ್ ರೆಡ್ಡಿ ಮತ್ತು ಅವರ ಪತ್ನಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಹಾಗಾದ್ರೆ ಯಾವ ರೀತಿ ಇತ್ತು ಅಲ್ಲಿಯ ಚಿತ್ರಣ, ಯಾವ ರೀತಿ ಮಂತ್ರ ಪಠಣೆಯನ್ನ ಮಾಡಲಾಗ್ತಾ ಇತ್ತು, ಈ ಮಂತ್ರ ಪಠಣ ಕಾರ್ಯಕ್ರಮವನ್ನ ಯಾರು ಆಯೋಜನೆ ಮಾಡಿದ್ರು, ಇದೆಲ್ಲದರ ಡೀಟೇಲ್ಸ್ ಹೇಳ್ತೀವಿ ನೋಡಿ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಜನವರಿ 22 ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೆಯುವ ಹಿನ್ನೆಲೆಯಲ್ಲಿ ರಾಮಭಟ್ಟ ಹನುಮಂತನ ಭೇಟಿ ಸ್ಥಳದಲ್ಲಿ ಮಂಗಳವಾರ ಬೆಳ್ಳಂಬೆಳಗ್ಗೆ ಹನುಮಾನ್ ತಾಂಡವ ಮಂತ್ರವನ್ನ ಪಠಣೆ ಮಾಡಲಾಯಿತು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಆನೆಗೊಂದಿಯ ಪ್ರಸಿದ್ಧ ಪಂಪಾ ಸರೋವರದಲ್ಲಿ ಸಾವಿರಾರು ತಾಯಂದಿರು ಸಾಮೂಹಿಕವಾಗಿ ಮಂತ್ರ ಪಠಣ ಮಾಡಿದ್ರು. ದೇಶದ ವಿವಿಧ ರಾಜ್ಯಗಳು ಹಾಗೂ ವಿದೇಶದಿಂದ ಆಗಮಿಸಿದ ಸಾವಿರಾರು ಮಾತೃಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರೀರಾಮ ತನ್ನ ಬಂಟ ಆಂಜನೇಯನನ್ನ ಭೇಟಿ ಮಾಡಿದ ಸ್ಥಳ ಎಂಬ ಪೌರಾಣಿಕ ಹಿನ್ನೆಲೆಯ ಪಂಪಾ ಸರೋವರದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. 1,000 ಮಾತೃಗಳು ಏಕಕಾಲಕ್ಕೆ ಹನುಮಾನ್ ತಾಂಡವ ಪಠಣ ಮಾಡಿದ್ರು. ಪಂಪಾ ಸರೋವರದ ಕಲ್ಯಾಣಿಯಲ್ಲಿ ಸುತ್ತುವರೆದು ಶಿಸ್ತಿನಿಂದ ಕುಳಿತು ದೀಪವನ್ನ ಹಚ್ಚಿ ಮಂತ್ರವನ್ನ ಪಠಿಸಿದ್ರು. ಫೌಂಡೇಶನ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಸಂಸ್ಥೆ ಮಂತ್ರ ಪಠಣ ಕಾರ್ಯಕ್ರಮವನ್ನ ಆಯೋಜಿಸಿತ್ತು. ಕರ್ನಾಟಕದ 150 ಮಹಿಳೆಯರು ಭಾಗವಹಿಸಿದ್ರು. ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಪತ್ನಿ ಅರುಣಾ ಲಕ್ಷ್ಮಿ ಅವರ ಜೊತೆ ಭಾಗಿಯಾಗಿದ್ರು.